ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀಮಾತ್ರೇ ನಮಃ. ಭಜೇ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಸ್ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 680ನೆಯ ಶ್ರೀನಾಮ ಭಾವಾಭಾವ ವಿವರ್ಜಿತ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನ ಮಾಡಿದೆವು. ಈಗ ಶ್ರೀಮಾತೆಯ 681ನೆಯ ಶ್ರೀನಾಮ ಸುಖಾರಾಧ್ಯ ಅಂತ. ಶ್ರೀಮಾತೆಯು ಸುಖದಿಂದ ಆರಾಧಿಸಲ್ಪಡುವವಳು ಅಂತ. ನೋಡಿ, ಅಮ್ಮನ ಭಕ್ತರಿಗೆ ಅಮ್ಮನಿಂದ ಯಾವುದೇ ಲೌಕಿಕವಾದಂತಹ ಕಾಮನೆಗಳು, ಫಲಗಳು, ನಿರೀಕ್ಷೆಗಳಿರೋದಿಲ್ಲ. ಅವರಿಗೆ ಸಂಕಲ್ಪವೇ ಇರೋದಿಲ್ಲ. ಅಸಲಿಗೆ ಅವರ ಸಂಕಲ್ಪ ಎಲ್ಲ ಏನಿರುತ್ತಪ್ಪ ಅಂತಂದರೆ, ಅಮ್ಮನ ಪ್ರೀತ್ಯರ್ಥವಾಗಿ ನಾನು ಪೂಜೆ ಮಾಡ್ತಾ ಇದ್ದೇನೆ, ಅಮ್ಮನಿಗಾಗಿ ಪೂಜೆ ಮಾಡ್ತಾ ಇದ್ದೇನೆ, ಅಮ್ಮನನ್ನು ಹೊಂದಲು ಪೂಜೆ ಮಾಡ್ತಾ ಇದ್ದೇನೆ, ಅಮ್ಮನೇ ನಮಗೆ ಸಿಗಲಿ ಅನ್ನುವ ಕಾರಣದಿಂದ ನಾನು ಪೂಜೆ ಮಾಡ್ತಾ ಇದ್ದೇನೆ, ಆರಾಧನೆ ಮಾಡ್ತಾ ಇದ್ದೇನೆ ಅಂತ ಅಮ್ಮನ ನಿಜವಾದ ಅಂತರಂಗ ಭಕ್ತರು, ಉಪಾಸಕರು ಹೇಳ್ತಾರೆ. ಹೀಗಾಗಿ ಭಾವನಾ ಮಾತ್ರ ಸಂತುಷ್ಟ ಹೃದಯಾಯ್ಯೈ ನಮೋ ನಮಃ ಅಂತ ಅಷ್ಟೋತ್ತರ ಶತನಾಮಾವಳಿಯಲ್ಲಿಯೂ ಸಹ ಅಮ್ಮ ಭಕ್ತರ ಭಾವನೆಯನ್ನು ನೋಡಿ ಸಂತೋಷ ಪಡ್ತಾಳೆ ಅಂತ. ಹೀಗಾಗಿ ಈ ಪೂಜೆಯಲ್ಲಿ ನಾವು ಏನು ಕೊಡ್ತಾ ಇದ್ದೀವಿ ಅನ್ನುವುದಕ್ಕಿಂತಲೂ ಯಾವ ಭಾವದಲ್ಲಿ ಕೊಡ್ತಾ ಇದ್ದೇವೆ, ನಮ್ಮಲ್ಲಿ ಭಕ್ತಿ ಅನ್ನುವಂಥದ್ದು ಯಾವ ಮಟ್ಟದಲ್ಲಿದೆ ಅನ್ನುವಂತಹ ದೃಷ್ಟಿಕೋನದಲ್ಲಿ ನಾವು ಚಿಂತಿಸಬೇಕಾಗಿದೆ. ಇದಕ್ಕಾಗಿ ಗೀತಾಚಾರ್ಯ ಪೂರಕವಾಗಿ ಈ ಮಾತನ್ನು ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ಅಂತ ಆದೇಶವನ್ನು ಕೊಟ್ಟಿದ್ದಾನೆ. ಪತ್ರ ಸಣ್ಣದಾದ ತುಳಸಿಯ ದಳ, ಪುಷ್ಪ ನಿಮ್ಮ ಮನೆಯ ಹತ್ತಿರ ಸುತ್ತಮುತ್ತ ಯಾವ ಸಣ್ಣ ಪುಷ್ಪ ಸಿಗುತ್ತೋ ಅದನ್ನು ತಂದು ಅರ್ಪಣೆ ಮಾಡಿ. ಫಲ ಯಾವುದೋ ಬೆಲೆ ಹೆಚ್ಚು ಕೊಟ್ಟು ಸಾಲ ಮಾಡಿ ದೇವರಿಗೆ ನಿವೇದನೆ ಮಾಡಬೇಕು? ಇಲ್ಲ, ಅದು ಮಾಡಬೇಕಾಗಿಲ್ಲ. ಕೊನೆಯ ಪಕ್ಷ ತೋಯಂ, ನೀರನ್ನು ಇಟ್ಟು ನೈವೇದ್ಯ ಮಾಡ್ರಪ್ಪ. ಭಗವಂತ, ನೀನು ಕೊಟ್ಟದ್ದನ್ನು ನಿನಗೆ ನೈವೇದ್ಯ ಮಾಡಿ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಶರಣಾಗತರಾಗಿ ಪ್ರಾರ್ಥನೆ ಮಾಡಿ ಆ ಭಗವಂತನಿಗೆ ನಮ್ಮ ಅಹಂಕಾರವನ್ನು ನೈವೇದ್ಯ ಮಾಡಬೇಕು. ನನ್ನ ಅಹಂಕಾರ ಮಮಕಾರಗಳನ್ನು ನೈವೇದ್ಯ ಮಾಡಿ ಶರಣಾಗತರಾಗಿ ನಿಂತು ನಮಸ್ಕಾರವನ್ನು ಮಾಡುತ್ತಾ, ಹೇ ಭಗವಂತ, ನನಗೆ ನಮಸ್ಕಾರ ಮಾಡುವ ಶಕ್ತಿಯೂ ನನ್ನಲ್ಲಿಲ್ಲ, ನನ್ನ ಒಳಗಡೆ ಚೈತನ್ಯ ರೂಪವಾಗಿದ್ದುಕೊಂಡು ಈ ಜಡ ಶರೀರವನ್ನು ಚೇತನಾರೂಪನನ್ನಾಗಿ ಮಾಡುತ್ತಿರುವವನು ನೀನೇ, ಆದ್ದರಿಂದ ಈ ನಮಸ್ಕಾರವನ್ನು ನೀನೇ ಮಾಡಿಸಿಕೋ ನನ್ನಿಂದ ಅಂತ ಹೇಳಿ ಶರಣಾಗತರಾಗಿ ಬಿಡಬೇಕು ಅಂತ. ಅದು ಸಾರ್ಥಕವಾದ ಪೂಜೆಯಾಗುತ್ತೆ. ಹಾಗಾಗಿ ಯಾವುದೋ ಕಷ್ಟಪಟ್ಟು ಸಾಲ ಮಾಡಿ ಅಯ್ಯೋ ಹೀಗೆಲ್ಲ ಮಾಡಲೇಬೇಕಂತೆ, ಇದೆಲ್ಲ ಮಾಡಲಿಲ್ಲ ಅಂದರೆ ಅಮ್ಮ ಒಪ್ಪೊಲ್ಲುವಂತೆ ಅನ್ನುವಂತಹ ಯಾವುದೇ ಗೋಜು ಗೊಂದಲ ಇಲ್ಲ. ಅವಳನ್ನು ಬಹಳ ಸುಲಭವಾಗಿ ಸುಖದಿಂದ ಆರಾಧನೆ ಮಾಡಬಹುದು ಅಂತ. ನೋಡಿ, ಶ್ರೀ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಅಪರಾಧ ಕ್ಷಮಾ ಸ್ತೋತ್ರದಲ್ಲಿ ಇದನ್ನು ಹೇಳ್ತಾರೆ. ನ ಮಂತ್ರಂ ನೋಯಂತ್ರಂ ತದಪಿ ಚ ನ ಜಾನೇ ಸ್ತುತಿ ಮಹೋ, ನ ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೇ ಸ್ತುತಿ ಕಥಾಃ, ನ ಜಾನೇ ಮುದ್ರಾಸ್ತೆ ತದಪಿ ಚ ನ ಜಾನೇ ವಿಲಪನಂ, ಪರಂ ಜಾನೇ ಮಾತಸ್ತ್ವಂ ಅನುಸರಣಂ ಕ್ಲೇಶಹರಣಂ ಅಂತ ಅಮ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಅಮ್ಮ, ನನಗೆ ಮಂತ್ರ ಗೊತ್ತಿಲ್ಲ, ಯಂತ್ರಗಳು ಗೊತ್ತಿಲ್ಲ, ನಿನ್ನನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತ ಗೊತ್ತಿಲ್ಲ, ಮುದ್ರೆಗಳು ತಿಳಿದಿಲ್ಲ, ಹೋಗಲಿ ಇದು ಯಾವುದೂ ಬರೋದಿಲ್ಲ ಅಂದರೆ ನಿನ್ನನ್ನು ಸ್ತುತಿ ಮಾಡಲಿಕ್ಕೂ ಬರ್ತಾ ಇಲ್ವಲ್ಲ ನನಗೆ ಅಂತ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದರೂ ಸಾಕಂತೆ ಆ ಪೂಜೆ ಸಾರ್ಥಕವಾಗುತ್ತೆ. ಇದರರ್ಥ ಗುರುಗಳು ಇದೆಲ್ಲ ಕೇಳ್ತಾ ಇದ್ದಾರೆ ಅಂದರೆ, ಗುರುಗಳಿಗೆ ಮಂತ್ರ ಗೊತ್ತಿಲ್ಲ, ಯಂತ್ರ ಗೊತ್ತಿಲ್ಲ, ಸ್ತುತಿಗಳು ಗೊತ್ತಿಲ್ಲ, ಮುದ್ರೆಗಳು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಗುರುಗಳು ನಮ್ಮಂಥ ಸಾಧಾರಣವಾದ ಭಕ್ತರಿಗೆ ಪ್ರತಿನಿಧಿಯಾಗಿ ಅಮ್ಮನನ್ನು ಪ್ರಾರ್ಥನೆ ಮಾಡಿ, ಅಮ್ಮ ನನಗೇನು ಗೊತ್ತಿಲ್ಲ ತಾಯಿ ಅಂತ ಕೇಳ್ತಾ ಇದ್ದಾರೆ. ಅಂಥ ಮಹನೀಯರೇ ಹಾಗೆ ಹೇಳುವಾಗ
ನಾವು ಸಣ್ಣ ಪುಟ್ಟ ವಿಚಾರಗಳನ್ನು ತಿಳ್ಕೊಂಡು ನಾನು ಅಂಥ ಅವನು ಅಂತ ಮರೆಯುವಂಥದ್ದು ಯೋಗ್ಯವಲ್ಲ. ಹೀಗಾಗಿ ಇಂತಹದ್ದೇ ಪದಾರ್ಥ, ಇಂತಹದ್ದೇ ನೈವೇದ್ಯ, ಇದೇ ನಿಯಮ ಅನ್ನುವ ರೀತಿಯಲ್ಲಿ ನಾವು ತಿಳಿಯಬಾರದು. ಇಲ್ಲಿ ನಿಯಮ ಅಂತ ಹೇಳಿದಾಗ ಶಾರೀರಿಕವಾದ ಶೌಚ, ಮನಃಶೌಚ ಈ ಎರಡೂ ಖಂಡಿತ ನಿರೀಕ್ಷೆ ಇರುವಂಥದ್ದೇ. ಆದರೆ ಯಾರಿಗೆ ಶರೀರದಲ್ಲಿ ಬಾಧೆ ಇದ್ದು ತೊಂದರೆ ಇರುವುದರಿಂದ ಅವರು ಶರೀರದ ಶೌಚವನ್ನು ಪಾಲನೆ ಮಾಡಲು ಸಾಧ್ಯವಿಲ್ಲವೋ ಅವರು ಮಂಚದಲ್ಲಿಯೇ ಮಲಗಿಕೊಂಡು ಅಮ್ಮನನ್ನು ಪ್ರಾರ್ಥನೆ ಮಾಡಲಿ, ದೈವವನ್ನು ಪ್ರಾರ್ಥನೆ ಮಾಡಲಿ, ಅದೂ ಸಹ ಅಮ್ಮನಿಗೆ ಪ್ರೀತಿಯಾಗತ್ತೆ ಅಂತ. ಇಷ್ಟು ಸುಲಭವಾಗಿ ಅಮ್ಮನನ್ನು ಪ್ರಾರ್ಥನೆ ಮಾಡಬಹುದು ನೋಡಿ. ಸಣ್ಣ ಮಗುವೊಂದು ಅಮ್ಮನನ್ನು ಕರೀತಾ ಅಮ್ಮ ಅಂತ ಅಳುತ್ತ ಕರೆದರೆ ಅಮ್ಮ ತಾನು ಏನೇ ಕೆಲಸ ಮಾಡ್ತಾ ಇರಲಿ ಬಿಟ್ಟು ಬಂದು ಮೊದಲು ಮಗುವಿನ ಕಡೆಗೆ ಮಗು ಅಂತ ಬರ್ತಾಳೆ. ಹಾಗೆ ಜಗನ್ಮಾತೆಯನ್ನು ನಂಬಿ ಕರೆದರೆ, ಅಮ್ಮ ಅಂತ ಕರೆದರೆ ಅಮ್ಮ ಭಕ್ತರಿಗಾಗಿ ಓಡೋಡಿ ಬರ್ತಾಳೆ, ಅನುಗ್ರಹ ಮಾಡುತ್ತಾಳೆ. ಆದ್ದರಿಂದ ಅಮ್ಮನನ್ನು ಸುಖಾರಾಧ್ಯ. ಮತ್ತು ಕೂರ್ಮ ಪುರಾಣ ಹೇಳುವ ಮಾತು, ಭಕ್ತ್ಯಾತು ಅನನ್ಯಯ ಶಕ್ತಃ ಅಹಮೇವಂ. ಅಮ್ಮನ ಪೂಜೆಯನ್ನು ಭಕ್ತಿಯಿಂದ ಮಾಡು. ಹಾಗೆ ಪೂಜಿಸುವಾಗ ಸಹಸ್ರನಾಮವನ್ನು ಹೇಳಿ ಪೂಜೆ ಮಾಡು. ಸಹಸ್ರನಾಮ ಬಹಳ ಜನಗಳಿಗೆ ಬರೋದಿಲ್ಲ. ಸ್ವಾಮಿ ನನಗೆ ಸಹಸ್ರನಾಮ ಬರೋದಿಲ್ಲ ಅಂತಂದರೆ ಚಿಂತೆ ಇಲ್ಲ, ಅಮ್ಮನ ತ್ರಿಶತಿ ಪಾರಾಯಣವನ್ನು ಮಾಡಿ ಅಂತ ಹೇಳ್ತಾರೆ. ಅದೂ ನಮಗೆ ಸಾಧ್ಯವಿಲ್ಲ ಅಂದಾಗ ಅಮ್ಮನ ಅಷ್ಟೋತ್ತರ ಶತನಾಮ ಇದೆ, ಅದನ್ನು ಪಾರಾಯಣ ಮಾಡಿ ಪೂಜೆ ಮಾಡಲಿ. ಸ್ವಾಮಿ ನಮಗದೂ ಬರೋದಿಲ್ವಲ್ಲ ಅಂತಂದರೆ ಅಮ್ಮನ 25 ಶ್ರೀನಾಮಗಳನ್ನು ಕುರಿತು ಸ್ತೋತ್ರ ಮಾಡಿ ಅಂತ ಹೇಳ್ತಾರೆ. ಆ ಸ್ತೋತ್ರ ಬಹಳ ಸುಲಭವಾಗಿದೆ. ಸಿಂಹಾಸನೇಶಿ ಲಲಿತಾ ಮಹಾರಾಜ್ಞಿ ವರಾಂಕುಶ ಚಾಪಿನಿ ತ್ರಿಪುರ ಮಹಾತ್ರಿಪುರ ಸುಂದರಿ ಸುಂದರಿ ಚಕ್ರನಾಥ ಸಾಮ್ರಾಜ್ಞಿ ಚಕ್ರಿಣಿ ಚಕ್ರೇಶ್ವರಿ ಮಹಾದೇವಿ ಕಾಮೇಶಿ ಕಾಮೇಶ್ವರಿ ಕಾಮರಾಜಪ್ರಿಯ ಕಾಮಕೋಟಿಕ ಚಕ್ರವರ್ತಿನಿ ಮಹಾವಿದ್ಯ ಶಿವಾನಂಗವಲ್ಲಭ ಸರ್ವಪಾಟಲ ಕುಲನಾಥ ಆಮ್ನಾಯನಾಥ ಸರ್ವಾಮ್ನಾಯ ನಿವಾಸಿನಿ ಶೃಂಗಾರನಾಯಿಕಾ ಅಂತ ಹೇಳಿ ಹೀಗೆ ಪಂಚವಿಂಶತಿ ನಾಮಗಳನ್ನು ಸ್ತೋತ್ರ ಮಾಡಿ ಅಂತ ಹೇಳ್ತಾರೆ. ಕೊನೆಗೆ ಇದೂ ಕಷ್ಟ ಆಗುತ್ತೆ ಸ್ವಾಮಿ ಅಂತ ಹೇಳುವವರಿಗೆ ಒಂದೇ ಒಂದು ನಾಮ ಸಾಕಂತೆ, ಅದು ಪರಮನಾಮ ಅಂತ, ಅದು ಶ್ರೀಮಾತ್ರೇ ನಮಃ. ಈ ನಾಮವು ನಮಗೆ ಎಷ್ಟು ಸುಲಭವಾಗಿದೆ ಅಂದರೆ ಜಗನ್ಮಾತೆಯೇ ಎಲ್ಲಕ್ಕೂ ಕಾರಣಳು, ಪರಬ್ರಹ್ಮ ಸ್ವರೂಪಳು ಅಂತ ಅರ್ಥ. ಇದನ್ನಾದರೂ ಪಠನೆ ಮಾಡಿ, ಯಾವ ಕಾಲ ಅಂತಿಲ್ಲ, ಮನಸ್ಸಿನಲ್ಲಿ ಸದಾ ನಿರಂತರವಾಗಿ ಜಪಿಸ್ತಾ ಜಪಿಸ್ತಾ ಆನಂದವನ್ನು ಅನುಭವಿಸಿ, ಈ ಆನಂದ ನಿಮಗೆ ಹೆಚ್ಚಾಗುವಂತೆ ಮಾಡ್ತಾಳೆ ಜಗನ್ಮಾತೆ. ಹೀಗಾಗಿ ಅವಳು ಅತ್ಯಂತ ಸುಲಭವಾಗಿ ಆರಾಧನೆಯನ್ನು ಮಾಡಿಸಿಕೊಳ್ತಾಳೆ ಈ ರೀತಿಯಾಗಿ ತನ್ನ ನಾಮವನ್ನು ಹೇಳುವ ಭಕ್ತರಿಂದ. ಆದ್ದರಿಂದ ಸುಖಾರಾಧ್ಯ. ಮತ್ತು ಇನ್ನೊಂದು ವಿಷಯವನ್ನು ಹೇಳ್ತಾರೆ, ನಾವು ಯಾರಾದರೂ ಮಹನೀಯರನ್ನು ಕಂಡಾಗ, ಮಹಾಮಹಾ ಸಾಧಕರು ನಿರಾಕಾರ ತತ್ವವನ್ನು ಆರಾಧನೆ ಮಾಡ್ತಿರ್ತಾರಲ್ಲ, ಚಕ್ರೋಪಾಸನೆಯನ್ನು ಮಾಡ್ತಾರಲ್ಲ, ಇದೆಲ್ಲ ನೋಡಿ ಅಯ್ಯೋ ನಮಗಿದು ಗೊತ್ತೇ ಇಲ್ವಲ್ಲಪ್ಪ, ಇದು ಹೇಗೆ ಪೂಜೆ ಮಾಡೋದು, ಈ ನಿರಾಕಾರ ಅಂದ್ರೇನು, ಈ ತತ್ವೋಪಾಸನೆ ಅಂದ್ರೇನು, ಈ ಬ್ರಹ್ಮ ಜಿಜ್ಞಾಸೆ ಅಂದ್ರೇನು, ಇದೇನು ನಮಗೆ ಗೊತ್ತಿಲ್ಲವಲ್ಲ ಅಂತ ಹೇಳಿ ನಾವು, ಓ ಹಾಗಾದರೆ ಅಮ್ಮನ ಪೂಜೆ ಕಷ್ಟ, ಇದು ಮಾಡೋದು ಸುಲಭವಲ್ಲವಂತೆ, ಬಿಟ್ಬಿಡೋಣವಂತೆ ಅಂತ ಬಿಡುವುದು ಅಲ್ಲ. ಯಾವ ತಾಯಿ ನಿರಾಕಾರ ಪರಬ್ರಹ್ಮ ಸ್ವರೂಪಳೋ ಅವಳೇ ಸಗುಣ ರೂಪದಿಂದ ಆಕಾರವನ್ನು ಧಾರಣೆ ಮಾಡಿ ಬಂದಿದ್ದಾಳೆ, ಸಾಕಷ್ಟು ಸಂದರ್ಭಗಳಲ್ಲಿ ಅವತಾರ ಮಾಡಿದ್ದಾಳೆ. ಅಂತಹ ಜಗನ್ಮಾತೆ ಅವತರಿಸಿ ಬಂದ ಆ ಸ್ವರೂಪಗಳನ್ನು ಚಿತ್ರಪಟದಲ್ಲೋ ವಿಗ್ರಹದಲ್ಲೋ ಅಥವಾ ಕಳಸದಲ್ಲೋ ಸ್ಥಾಪನೆ ಮಾಡಿ ಆವಾಹನೆಯನ್ನು ಮಾಡಿ ಆ ಜಗನ್ಮಾತೆಯನ್ನು ಈಗಾಗಲೇ ಹೇಳಿದಂತೆ ನಿಮಗೆ ಏನು ಪ್ರೀತಿಯಿಂದ ಅರ್ಪಣೆ ಮಾಡಲಿಕ್ಕೆ ಸಾಧ್ಯವಿದೆಯೋ, ನಿರ್ವಂಚನೆಯಿಂದ ಶುದ್ಧವಾದ ಅಂತಃಕರಣದಿಂದ ಅಮ್ಮನಿಗೆ ಸಮರ್ಪಣೆ ಮಾಡಿ ನೋಡಿ. ಒಬ್ಬ ಬ್ರಾಹ್ಮಣ ಮಂತ್ರಪೂತವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾನೆ,
ಅವನು ಆ ವಿಧಿ ವಿಧಾನಗಳನ್ನೆಲ್ಲ ತಿಳಿದುಕೊಂಡಿದ್ದಾನೆ, ಮಂತ್ರವನ್ನು ಕಲ್ತಿದ್ದಾನೆ, ಹಾಗೆ ಕೊಡ್ತಾನೆ ಆ ಸೂರ್ಯನಿಗೆ ಅರ್ಘ್ಯವನ್ನ. ಅದೂ ಸರಿ, ಆದರೆ ಜನಪದನೊಬ್ಬ ಏನೂ ತಿಳಿದೇ ಇರತಕ್ಕಂಥ ಒಬ್ಬ ರೈತ ತಾನು ಕೆಲಸ ಮಾಡುವ ಮುನ್ನ ನೇಗಿಲಿಗೆ ನಮಸ್ಕಾರ ಮಾಡ್ತಾನೆ, ಎತ್ತುಗಳಿಗೆ ನಮಸ್ಕಾರ ಮಾಡ್ತಾನೆ, ಸೂರ್ಯನ ಕಡೆ ತಿರುಗಿ ನೋಡಿ ನಮಸ್ಕಾರ ಮಾಡಿ ತನ್ನ ಕೆಲಸವನ್ನು ಆರಂಭ ಮಾಡ್ತಾನೆ. ಹೀಗಾಗಿ ಮಂತ್ರಪೂತವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರ ಮಾಡುವ ಬ್ರಾಹ್ಮಣನ ನಮಸ್ಕಾರಕ್ಕೂ, ಜನಪದನೊಬ್ಬ ತಾನು ತನ್ನ ಆ ಅನ್ನವನ್ನು ನೀಡುವ ಕಾಯಕವನ್ನು ಆರಂಭ ಮಾಡುವಂತಹ ಮುನ್ನ ಆ ಸೂರ್ಯನಿಗೆ ನೋಡಿ ನಮಸ್ಕಾರ ಮಾಡುವ ನಮಸ್ಕಾರಕ್ಕೂ ವ್ಯತ್ಯಾಸವಿಲ್ಲ. ಹೀಗಾಗಿ ಅವರವರ ಸ್ಥಾಯಿಯಲ್ಲಿ ಕೇವಲ ಶುದ್ಧವಾದ ಭಕ್ತಿಯಿಂದ ಅಮ್ಮನನ್ನು ಆರಾಧನೆ ಮಾಡುವಂಥದ್ದು ಸರ್ವಥಾ ಯೋಗ್ಯವಾಗಿರುವುದರಿಂದ ಆಕೆ ಸುಖಾರಾಧ್ಯ ಅಂತ ಕರೆಸಿಕೊಂಡಿದ್ದಾಳೆ. 682 ಶ್ರೀನಾಮ ಶುಭಕರೀ. ಶ್ರೀಮಾತೆಯು ಸುಖದಿಂದ ಆರಾಧನೆ ಮಾಡಿದವರಿಗೆ, ಪೂಜಿಸಿದವರಿಗೆ ಎಲ್ಲ ವಿಧವಾದ ಶುಭವನ್ನು ಮಂಗಳವನ್ನು ಉಂಟು ಮಾಡ್ತಾಳೆ. ಇಲ್ಲಿ ಶುಭ ನಮಗೆ ಹೇಗೆ ಸಿಗುತ್ತೆ ಅಂತಂದರೆ ಪುಣ್ಯಮೇವ ಕರೋತಿ ಅಂತ ವಿವರಣೆ ಇದೆ. ಪುಣ್ಯವನ್ನು ನಾವು ಗಳಿಸಬೇಕು ಅಂದರೆ ನಮ್ಮ ಸತ್ವಗುಣವು ಅತ್ಯಂತ ಉತ್ಕೃಷ್ಟವಾಗಿರಬೇಕು. ಇಂತಹ ಪುಣ್ಯದ ಪ್ರಭಾವದಿಂದ ನಮಗೆ ಅಮ್ಮ ಶುಭವನ್ನು ನೀಡ್ತಾಳೆ. ಭೋಗಶ್ಚ ಮೋಕ್ಷಶ್ಚ ಕರೇಚ ಏವ. ಅಮ್ಮನ ಆರಾಧನೆಯಿಂದ ಇಹ ಪರ ಅನ್ನುವಂಥ ಭೋಗ ಮೋಕ್ಷಗಳನ್ನು ನೀಡುವಂಥವಳಾಗಿದ್ದಾಳೆ. ಆದ್ದರಿಂದ ಶುಭಕರೀ. ಮಹಿಷಾದಿ ದುಷ್ಟರನ್ನು ಜಗನ್ಮಾತೆ ಸಂಹಾರ ಮಾಡಿದ ಮೇಲೆ ಆ ಜಗನ್ಮಾತೆಯನ್ನು ದೇವತೆಗಳೆಲ್ಲರೂ ನಿಂತು ಪ್ರಾರ್ಥನೆಯನ್ನು ಮಾಡ್ತಾರೆ. ದೇವ್ಯಾ ಯಯಾ ತದಮಿದಂ ಜಗತಾತ್ಮ ಶಕ್ತಿಯ ನಿಶೇಷ ದೇವಗಣ ಶಕ್ತಿ ಸಮೂಹ ಮೂರ್ತಿಯ ತಾಂ ಅಂಬಿಕಾಂ ಅಖಿಲ ದೇವ ಮಹರ್ಷಿ ಪೂಜ್ಯಾಂ ಭಕ್ತಿಯ ನತಾ ವಿದಧಾತು ಶುಭಾನಿ ಸಾ ನಹ ಅಂತ. ಯಾವ ದೇವಿಯು ಆತ್ಮಶಕ್ತಿ ಸ್ವರೂಪಳಾಗಿ ಜಗವೆಲ್ಲ ವ್ಯಾಪಿಸಿದ್ದಾಳೋ ಅವಳಿಗೆ ನಮ್ಮ ನಮಸ್ಕಾರಗಳು. ಅಂತಹ ಜಗನ್ಮಾತೆಯು ನಮಗೆಲ್ಲರಿಗೂ ಶುಭವನ್ನು ಸದಾ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. 683 ಲಲಿತೆಯ ಶ್ರೀನಾಮ ಶೋಭನಾ ಸುಲಭಾಗತಿ ಅಂತ. ಆತ್ಮೀಯರೇ, ಈ ನಾಮವು ಕೆಲವು ಪಾಠಗಳಲ್ಲಿ ಶೋಭನಾ ಅನ್ನುವ ನಾಮವೇ ಬೇರೆಯಾಗಿದ್ದು, ಆನಂತರ ಸುಲಭಾಗತಿ ಅನ್ನುವ ನಾಮವೇ ಮತ್ತೊಂದು ನಾಮವಾಗಿರಬಹುದು. ಎರಡನ್ನೂ ಸ್ವೀಕರಿಸಬಹುದು. ಬಿಡಿ ಬಿಡಿಯಾಗಿರುವುದನ್ನೂ ಸ್ವೀಕರಿಸುತ್ತಾ ಹಾಗೆ ಶೋಭನಾ ಸುಲಭಾಗತಿ ಅನ್ನುವುದನ್ನೂ ಸ್ವೀಕರಿಸಬಹುದು ಅಂತ ಶ್ರೀವಿದ್ಯಾ ಉಪಾಸಕರು ತಿಳಿಸಿದ್ದಾರೆ. ಹೀಗಾಗಿ ಶೋಭನಾ ಅನ್ನುವ ನಾಮಕ್ಕೆ ಶುಭಂ ಭದ್ರಂ ಶ್ರೇಯಸಂ ಮಂಗಳಂ ಕಲ್ಯಾಣಂ ಅನ್ನುವ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಮತ್ತೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ನೀಡಬಹುದಾದಂಥ ಶುಭ ಫಲಪ್ರದಳು ಅಮ್ಮ. ಆದ್ದರಿಂದ ಶೋಭನಾ. ನೋಡಿ, ನಮ್ಮಲ್ಲಿ ಕೆಲವು ಲಕ್ಷಣಶಾಸ್ತ್ರಗಳನ್ನು ಹೇಳುವಂಥ ಮಹಾಮಹಾ ಗ್ರಂಥಗಳಿದ್ದಾವೆ. ಅಂದರೆ ಯಾವುದೆಲ್ಲ ಶುಭ ಲಕ್ಷಣಗಳು ಅಂತ, ಹೇಗಿದ್ದರೆ ಅದನ್ನು ಶುಭ ಲಕ್ಷಣಗಳು ಶೋಭನಾ ಅಂತ ಹೇಳಿ ಕರೆಯಬೇಕು ಅಂತ ಅದಕ್ಕೆ ಅನೇಕ ಶಾಸ್ತ್ರಗಳಿದ್ದಾವೆ. ಸಾಮುದ್ರಿಕ ಶಾಸ್ತ್ರವೇ ಮೊದಲಾದ ಶಾಸ್ತ್ರಗಳು ಇದ್ದಾವೆ. ಈ ಎಲ್ಲ ಶಾಸ್ತ್ರಗಳು ವರ್ಣನೆ ಮಾಡುತ್ತಾ 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 ಇದು 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 ಉತ್ಕೃಷ್ಟ, ಇದು ಉತ್ಕೃಷ್ಟ, ಇದು ಶ್ರೇಷ್ಠ ಅಂತ ಯಾವ ತಟ್ಟ ತುದಿಗೆ ಹೋಗಿ ನಿಲ್ಲುತ್ತೋ, ಮತ್ತೆ ಇನ್ನು ವರ್ಣಿಸಲು ಅದರಲ್ಲಿ ಯಾವ ಪದಗಳೇ ಶಬ್ದಗಳೇ ಇಲ್ಲದಂತೆ ಆಗಿ ಹೋಗುತ್ತೋ, ಆ ನಿಂತ ನೆಲೆಯಿಂದ ಅಮ್ಮನ ಶೋಭೆ ಸೌಂದರ್ಯ ಅಲ್ಲಿಂದ ಆರಂಭವಾಗುತ್ತೆ. ಹೀಗಾಗಿ ಅಮ್ಮ ಸರ್ವಲಕ್ಷಣ ಸಂಪನ್ನ ಆಗಿದ್ದರಿಂದಲೇ ಅವಳಿಗೆ ಶೋಭನಾ ಅಂತ ಹೇಳಿ ಕರೆದರು. ಶರತ್ಪೂರ್ಣ ಚಂದ್ರ ಪ್ರಭಾಪೂರ್ಣ ಬಿಂಬಾಧರಸ್ಮೇರ ವಕ್ತಾರ ವಿಂದಾಂ ಸುಶಾಂತಂ ಸುರತ್ನಾವಳೀಹಾರ ತಾಟಂಕ ಶೋಭಾಂ ಮಹಾಸುಪ್ರಸನ್ನಾಂ ಭಜೇ ಶ್ರೀ ಭವಾನೀಂ ಅಂತ ಹೇಳಿ ಭವಾನಿ ಭುಜಂಗದಲ್ಲಿ ಅಮ್ಮನ ಸೌಂದರ್ಯವನ್ನು ವರ್ಣನೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ಹರಿಹರ ಅಂತ ಕವಿ
ತಾನು ಗಿರಿಜಾ ಕಲ್ಯಾಣದಲ್ಲಿ ಆ ಹರಿಹರ ರಗಳೆಯನ್ನು ರಚನೆ ಮಾಡ್ತಾ ಆತ ಅಮ್ಮನ ಸೌಂದರ್ಯವನ್ನು ಕುರಿತು ಒಂದು ಮಾತನ್ನು ಹೇಳ್ತಾನೆ. ಶರ್ವಾಣಿಯ ಸೌಂದರ್ಯವನ್ನೋರ್ವಂ ಬಣ್ಣಿಸುವೆನೆಂಬುವಂ ಗಾಂಪಂ ಪನ್ನೀರ್ವರ್ ಭಾರತೀಯರ್ ಸಾಸಿರ್ವರ್ ಫಣಿರಾಜರಾದೊಡ್ ತೀರ್ಥಪುದೇ ಅಂತ ಹೇಳ್ತಾನಾತ. ಅಂದರೆ ಜಗನ್ಮಾತೆಯಾದ ಶರ್ವಾಣಿಯ ಸೌಂದರ್ಯವನ್ನು 12 ಜನ ವಾಗ್ದೇವತೆಯರಾದ ಜ್ಞಾನಾಧಿದೇವತೆಯಾದ ಸರಸ್ವತಿಯರೇ ಆಗಿರಲಿ 12 ಜನ ಅಂತ ಹೇಳ್ತಾ ಇದ್ದಾರೆ. ಇನ್ನ ಸಾಸಿರ್ವರ್ ಫಣಿರಾಜರಾದೊಡಂ 1000 ಹೆಡೆಯಿಡಬಹುದಾದ ಆದಿಶೇಷನೇ ಆಗಲಿ ಅಮ್ಮನ ಸೌಂದರ್ಯವನ್ನು ಬಣ್ಣಿಸಲು ಸಾಧ್ಯವೇ ಅನ್ನುವ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಅಷ್ಟೋತ್ತರ ಶತನಾಮಾವಳಿಗಳಲ್ಲಿ ಸಹಸ್ರರತಿ ಸೌಂದರ್ಯ ಶರೀರಾಯ್ಯೈ ನಮೋ ನಮಃ ಅಂತ ಅಮ್ಮನನ್ನು ಸ್ತುತಿಸಿದ್ದಾರೆ. ಮತ್ತು ಅಮ್ಮನ ಉಪಾಸಕರಿಗೆ ಅಮ್ಮ ಸುಲಭಾಗತಿ ಅಂತ ಹೇಳ್ತಾರಲ್ಲ, ಅಮ್ಮ ಭಕ್ತರಿಗೆ ಸುಲಭಳಂತೆ. ಯಾವ ಭಕ್ತರಿಗೆ ಅಂದರೆ ಸದಾಕಾಲ ನಿರಂತರವಾಗಿ ಅಮ್ಮನ ವಿಚಾರದಲ್ಲಿಯೇ ಭಕ್ತಿಯನ್ನು ಮಾಡುತ್ತ ಜಪ ತಪ ಸ್ತೋತ್ರ ಧ್ಯಾನಾದಿಗಳಿಂದ ಅಮ್ಮನನ್ನು ಆರಾಧನೆ ಮಾಡುತ್ತಿರುವಂತಹ ಭಕ್ತರಿಗೆ ಅಮ್ಮ ಸುಲಭಳು, ಆದ್ದರಿಂದ ಸುಲಭಾಗತಿ ಅಂತ. ಮತ್ತು ಯಾರಿಗೆ ಸುಲಭವಾಗಿ ಉತ್ತಮ ಗತಿಯನ್ನು ಕೊಡ್ತಾಳೆ ಅಂತಂದರೆ ಕೂರ್ಮ ಪುರಾಣ ಹೇಳುತ್ತೆ, ಏಷೈವ ಸರ್ವಭೂತಾನಾಂ ಗತೀನಾಂ ಉತ್ತಮಾಗತಿ ಸುಲಭಾಗತಿ ಅಂತ ಹೇಳ್ತಾ ಇದ್ದಾರಲ್ಲ, ಆ ಸುಲಭಳಾಗಿ ಸಿಗುವಂತಹ ಅಮ್ಮ ಯಾವ ಗತಿಯನ್ನು ನಮಗೆ ಕೊಡ್ತಾಳೆ ಅಂತಂದರೆ, ಗತಿರ್ಭತ್ತ ಪ್ರಭುತ್ಸಾಕ್ಷಿ ನಿವಾಸಂ ಶರಣಂ ಸುಹೃತ್ ಪ್ರಭವ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ ಅಂತ. ಗತಿ ಅಂದರೆ ಗಮ್ಯಸ್ಥಾನ, ಉತ್ತಮವಾದ ಗಮ್ಯಸ್ಥಾನವನ್ನು ವಿಶೇಷವಾದ ಲೋಕಲನ್ನು ಅಮ್ಮ ಅನುಗ್ರಹಿಸ್ತಾಳೆ ಭಕ್ತರಿಗೆ ಅಂತ. ಹೀಗಾಗಿ ಕೃಷ್ಣನ ಮಾತೂ ಅದೇ, ಜಗನ್ಮಾತೆಯ ವಾಗ್ದಾನವೂ ಅದೇ ಆಗಿರುತ್ತೆ. ಯೋಗಕ್ಷೇಮಂ ವಹಾಮ್ಯಹಂ, ತನ್ನನ್ನು ಅನವರತ ಭಜಿಸುವಂತಹ ಭಕ್ತರ ಎಲ್ಲ ವಿಧವಾದಂತಹ ಯೋಗಕ್ಷೇಮವನ್ನು ಜಗನ್ಮಾತೆಯೇ ನೋಡಿಕೊಳ್ತಾಳೆ, ಹೀಗಾಗಿ ಅವಳು ಸುಲಭಾಗತಿ ಅಂತ ಹೇಳ್ತಾ ಜಗನ್ಮಾತೆಯ ಮುಂದಿನ ಶ್ರೀನಾಮಗಳನ್ನು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.